ಈ ದರ್ಶನ್ ಸೇರಿದಂತೆ ನಾಲ್ಕು ಆರೋಪಿಗಳ ಕಸ್ಟಡಿ ಇವತ್ತಿಗೆ ಅಂತ್ಯ. ಆರೋಪಿಗಳನ್ನು ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ಬೆಂಗಳೂರಿನ 24ನೇ ACMM ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ. ನ್ಯಾಯಾಲಯದ ಬಳಿ ಮುಂಜಾಗ್ರತಾ ಕ್ರಮವಾಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಭದ್ರತೆಗಾಗಿ ಕೋರ್ಟ್ ಬಳಿ KSRP ತುಕಡಿಯನ್ನು ನಿಯೋಜನೆಗೊಳಿಸಲಾಗಿದೆ. ಕೋರ್ಟ್ ಬಳಿ ಅಭಿಮಾನಿಗಳು, ಅಭಿಮಾನಿಗಳು ಅನ್ನೋದಕ್ಕಿಂತ ಇವನು ನೋಡಬೇಕು ಈ ದರ್ಶನ್ ಮುಖಾನ ಅಂದ್ಬಿಟ್ಟು ಭಾಳ ಜನ ಸೇರ್ತಾರಲ್ಲ, ಇವನು ಹೆಂಗದಾನೆ, ಇವನು TV-ಲಿ ಹಂಗೆ ಕಾಣಿಸ್ಕೊತಾನೆ, ಸಿನಿಮಾದಲ್ಲಿ ಹಂಗೆ ಕಾಣಿಸ್ಕೊತಾನೆ, ಹುಹಾ ಹಾ 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 ಅಂತೆಲ್ಲ ನಕ್ಕೊಂಡು ಡೆವಿಲ್ ಕಾಣಿಸ್ಕೊತಾನೆ ಅವನು ಮನುಷ್ಯ, ಅವನು ಇವನು ದರ್ಶನ, ಇವನು ಇವನು ಹೆಂಗದಾನೆ ನೋಡೋದಕ್ಕೆ ಅಂತ ಜನ ಎಲ್ಲ ಒಂದು ಸ್ವಲ್ಪ ಕುತೂಹಲಿಗಳಾಗಿರ್ತಾರೆ ಗೊತ್ತಲ್ಲ ನಿಮಗೆ. ಅವರು ಅಭಿಮಾನಿಗಳೇ ಆಗಿರಬೇಕು ಅಂತ ಏನು ರೂಲ್ಸ್ ಇಲ್ಲಪ್ಪ, ಈ ಮನುಷ್ಯ ಹೆಂಗದಾನೆ ಅಂತ, ಯಾಕಂದರೆ ಹೇಳ್ಕೊಳಕ್ಕೆ ಭಾಳ ದೊಡ್ಡ ಮನುಷ್ಯ ಅಲ್ವಾ. ಅದಕ್ಕೋಸ್ಕರ ಭಾಳ ಜನ ವೇಟ್ ಮಾಡ್ತಾನೇ ಇರ್ತಾರೆ ನ್ಯಾಯಾಲಯದ ಮುಂದೆ. 24ನೇ ACMM ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮುಂದೆ ಇವತ್ತು ಹಾಜರುಪಡಿಸಲಾಗುತ್ತೆ. ಆಮೇಲೆ ಈ ಮನುಷ್ಯ ಇವನು ಜೈಲ್ಗೆ ಹೋಗ್ತಾನ್ರಿ, ಇವತ್ತು ಆಲ್ಮೋಸ್ಟ್ ಫಿಕ್ಸ್ ರೀ. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟರೆ ಪರಪ್ಪನಗ್ರಹಾರದಲ್ಲಿ ಮುದ್ದೆಗಿದ್ದೆ ಮುರಿಬೇಕಾಯ್ತದೆ. ಜೈಲಿನ ಬಳಿ ಕೂಡ ಅಭಿಮಾನಿಗಳು ಜಮಾಯಿಸುವ ಸಾಧ್ಯತೆ ಇದೆ. ಪರಪ್ಪನಗ್ರಹಾರ ಜೈಲಿನ ಬಳಿಯೂ ಕೂಡ ಪೊಲೀಸ್ ಬಂದೋಬಸ್ತ್. ಎರಡನೇ ಬಾರಿ 13 ವರ್ಷಗಳ ನಂತರದಲ್ಲಿ ಮತ್ತೆ ಜೈಲ್ ಸೇರ್ಕೊಳ್ತಾನ ದರ್ಶನ್. ಈ ಹಿಂದೆ ಪತ್ನಿ ಮೇಲೆ ಹೊಡೆದ್ಬಿಟ್ಟು ಚೆನ್ನಾಗಿ ಹಲ್ಲೆ ನಡೆಸ್ಬಿಟ್ಟು ಇವನು ಜೈಲ್ ಸೇರ್ಕೊಂಡಿದ್ದ. ಇವನು ಇವತ್ತು 4 ಆರೋಪಿಗಳ ಕಸ್ಟಡಿ ಅಂತ್ಯ ಆಗುತ್ತೆ. ಆ ಕಾರಣಕ್ಕೋಸ್ಕರ ಈತನನ್ನ ಒನ್ಸ್ ಅಗೇನ್ ಮೆಡಿಕಲ್ ಚೆಕಪ್ ಮಾಡಿಸಿದ ನಂತರದಲ್ಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ. ಈ 4 ಜನರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳುವ ಸಾಧ್ಯತೆ ಬಹಳ ಕಡಿಮೆ ಇದೆ ಪೊಲೀಸರು. ಬಟ್ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ JC-ಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಬೇಕಂದ್ರೂ ಕೂಡ ಆ ರಿಮ್ಯಾಂಡ್ ಅಪ್ಲಿಕೇಶನ್ ಕೂಡ ನಮಗೆ ಇವತ್ತು ಸಿಗುತ್ತೆ. ಈ ಪರಮ ಪಾಪಿಗಳು 4 ಜನ 8 ಪ್ರಶ್ನೆಗಳಿಗೆ ಉತ್ತರ ಕೊಟ್ರ ಕೊಡ್ಲಿಲ್ವಾ, ಇವನು ದರ್ಶನ, ಅವನು ಪ್ರದೋಷ, ಅವನು ಧನರಾಜ, ಇನ್ನೊಬ್ಬ ಅವನು ಬಾಡವನು, ಖಾಕಿ ಕಸ್ಟಡಿಯಲ್ಲಿ ಇರುವಂತ ದರ್ಶನ್ ಸೇರಿ 4ವರಿಗೆ ಮೆಡಿಕಲ್ ಟೆಸ್ಟ್. ಕಸ್ಟಡಿ ಅಂತ್ಯ ಆಗಿದೆ, 4ವರಿಗೆ ಮೆಡಿಕಲ್ ಟೆಸ್ಟ್. ದರ್ಶನ್, ವಿನಯ್, ಧನರಾಜ್, ಪ್ರದೋಷ್. ಏನಾಗಿದೆ ಅಂತಂದರೆ ಇವ್ರನ್ನ ಬೌರಿಂಗೋ ಮತ್ತೊಂದು ಕಡೆಗೋ ಎಲ್ಗೋ ಕರ್ಕೊಂಡು ಹೋಗ್ತಾ ಇಲ್ಲ. ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ, ಅಥವಾ ಅದೇ ಮೆಡಿಕಲ್ ಟೆಸ್ಟ್ ಕನ್ಫರ್ಮ್ಡಾ ಏನು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಅವರನ್ನ ಮೊದಲ ದಿನ ಅರೆಸ್ಟ್ ಮಾಡಿದಾಗಲೂ ಕೂಡ ಒಂದಿಬ್ಬರು ಹೆಣ್ಮಕ್ಳು ಪಾಪ ಡಾಕ್ಟ್ರುಗಳು ಬಂದು ಹೋಗಿದ್ರು. ಅದಾದಮೇಲೆ ಗೊತ್ತಾಯಿತು ಯಾರಿಗೂ ಏನೋ ಅಲ್ಲಿ ಆರೋಗ್ಯದ ಸಮಸ್ಯೆ ಇತ್ತು, ಆ ಕಾರಣಕ್ಕೋಸ್ಕರ ಬಂದು ಹೋಗಿದ್ರು ಅಂತ ಗೊತ್ತಾಯಿತು. ಇವಾಗ ಏನು ಅದೇ ಕಾರಣಕ್ಕೆ ಬಂದೋದ್ರ, ಯಾರಿಗಾದ್ರೂ ಆರೋಗ್ಯದ ಸಮಸ್ಯೆ ಇತ್ತು ಅಂತನ, ಬಿಕಾಸ್ ಐ ಆಮ್ ನಾಟ್ ಶ್ಯೂರ್ ಯಟ್. ಇನ್ನೂ ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಬೇಕು ನನಗೆ. SK Manju ಲೈವ್ ಅಲ್ಲಿ. SK Manju, ಇವತ್ತು ಮತ್ತೆ ಒನ್ಸ್ ಅಗೈನ್ PC-ಗೆ ಕೊಡಿ, ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಕೇಳುವ ಸಾಧ್ಯತೆ ಭಾಳ ಕಡಿಮೆ ಅನಿಸ್ತಾ ಇದೆ. JC-ಗೆ ಇವ್ರನ್ನ ಕಳಿಸ್ಬೋದು, ಬಟ್ JC ಕಳಿಸೋ ಸಂದರ್ಭದಲ್ಲೂ ಕೂಡ ರಿಮ್ಯಾಂಡ್ ಅಪ್ಲಿಕೇಶನ್ ಸಲ್ಲಿಕೆ ಮಾಡಬೇಕಾಗತ್ತೆ, ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ ನಾನು, ಇಫ್ ಐ ಆಮ್ ನಾಟ್ ರಾಂಗ್. ಬಟ್ ಏನು ಪ್ರಯೋಜನ ಆಯಿತಾ 2 ದಿನ ಇವ್ರನ್ನ PC ಕರ್ಕೊಂಡಿದ್ದು? ಚಂದನ್ ಶರ್ಮ, ಏನು 3ನೇ ಬಾರಿ 2 ದಿನಗಳ ಕಾಲ ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿತ್ತು. ಅದರಲ್ಲಿ ನಿನ್ನೆ ಬೆಳಗ್ಗೆಯಿಂದ ತೀವ್ರ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಏನು 8 ಕಾರಣಗಳನ್ನ
ನ್ಯಾಯಾಧೀಶರ ಮುಂದೆ ಇಟ್ಟು ಈ ದರ್ಶನ್ ವಿನಯ್ ಪ್ರದೋಷ್ ಜೊತೆಗೆ ಧನರಾಜ್ನನ್ನ ವಶಕ್ಕೆ ಪಡ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬೆಳಗ್ಗೆಯಿಂದ ಈಗ ಅಂತಿಮ ಹಂತದ ಕಸರತ್ತು ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆರೋಪಿಗಳಿಂದ ಬಾಯಿ ಬಿಡಿಸುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ನಮ್ಗೆ ಸಿಕ್ಕಿರ್ತಕ್ಕಂತ ಮಾಹಿತಿ ಪ್ರಕಾರ ಹಣದ ಮೂಲ ಏನು ದರ್ಶನ್ ಮನೆಯಲ್ಲಿಟ್ಟಿದ್ದಂತ 40 ಲಕ್ಷ ಹಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹಣದ ಮೂಲ ಒಂದು ಗೊತ್ತಾಗಿದೆ. ಅದು ಯಾರು ಕೊಟ್ಟಿದ್ರು ಅಂತಕ್ಕಂಥದ್ದು, ಯಾವ ಉದ್ದೇಶಕ್ಕಾಗಿ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಈಗ ಹಣ ಕೊಟ್ಟಂತ ಮೋಹನ್ ರಾಜು ಏನು ಮಾಜಿ ಬಿಬಿಎಂಪಿಯ ಮಾಜಿ ಉಪಮೇಯರ್ ಆದಂತ ಮೋಹನ್ ರಾಜು ಅವರು ಕೊಟ್ಟಿದ್ರು, ಅವರು ಈಗ ಸದ್ಯದ ಮಟ್ಟಿಗೆ ವಿಚಾರಣೆಗೆ ಹಾಜರಾಗಿಲ್ಲ. ಇನ್ನು ಪೊಲೀಸರು ಆ ಸಂಬಂಧಪಟ್ಟಂತೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆ ನೋಟಿಸ್ ಅನ್ನ ಸ್ವೀಕರಿಸಿರ್ತಕ್ಕಂಥ ಮೋಹನ್ ರಾಜು ಬಂದು ದರ್ಶನ್ ಯಾವ ಕಾರಣಕ್ಕಾಗಿ ಹಣವನ್ನ ಕೇಳ್ದ ಈತ ಅದನ್ನ ಕೇಳಿ ಒಂದು ವೇಳೆ ಏನಾದ್ರು ಈ ಕೃತ್ಯದ ಬಗ್ಗೆ ಏನಾದ್ರು ಹೇಳಿದ್ನ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಮೋಹನ್ ರಾಜ್ ಬರಬೇಕು, ವಿಚಾರಣೆಯನ್ನು ಎದುರಿಸಬೇಕು. ಆತ ಕೊಟ್ಟಕ್ಕಂತ ಹೇಳಿಕೆ ಆಧಾರದ ಮೇಲೆ ಅದ ಹಣದ ಮೂಲ ಯಾವ ಕಾರಣಕ್ಕಾಗಿ ತೆಗೆದುಕೊಂಡಿದ್ದ ಅನ್ನೋದು ಬಹಿರಂಗವಾಗುತ್ತೆ. ಇನ್ನುಳಿದಂತೆ 3 ಜನ ಆರೋಪಿಗಳನ್ನ ಪ್ರದೋಷ್ ಸಾಕ್ಷಿ ನಾಶ ಪಡಿಸೋದ್ರಲ್ಲಿ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ದಾನೆ. ಜೊತೆಗೆ ತನ್ನ ಜೊತೆ ಇನ್ನೊಬ್ಬ ಆಸಾಮಿಯನ್ನು ಹಾಕೊಂಡು ಓಡಾಡಿದ್ದ ಕಾರಲ್ಲಿ ಯಾವಾಗ ಇಲ್ಲಿ ಹಂತಕರು ಶರಣಾಗಿದ್ರು ಮೊದಲೇ ದಿನ ಆ 4 ಶವವನ್ನ ಬಿಸಾಡೋದಿರ್ಬೋದು ಅಥವಾ ಬೇರೆ ಏನ್ ಮಾಡ್ತಾರೆ ಅನ್ನೋದು ಅಬ್ಸರ್ವ್ ಮಾಡೋದಕ್ಕೆ ಪ್ರದೋಷ್ ಇನ್ನೊಬ್ಬ ಆಸಾಮಿಯನ್ನ ತನ್ನ ಕಾರ್ನಲ್ಲಿ ಕುಡಿಸಿಕೊಂಡು ಹೋಗಿದ್ದ ಅನ್ನೋದ್ರ ಬಗ್ಗೆ ಒಂದು ಅನುಮಾನ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ವಿಚಾರಣೆ ಮಾಡಿದ್ದಾರೆ. ಆ ವಿಚಾರಣೆ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗಿದೆ, ಆತನನ್ನ ಸಾಕ್ಷಿಯನ್ನಾಗಿ ಪರಿಗಣನೆ ಮಾಡೋದಕ್ಕೆ ಪೊಲೀಸರು ಈಗ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ವಿನಯ್ಯನ್ನ ಮೊಬೈಲ್ ಅಲ್ಲಿ ತುಂಬಾ ಅತಿ ಮುಖ್ಯವಾದಂತಹ ಸಾಕ್ಷಿ ಇದೆ ಅಂತಕ್ಕಂತ ಒಂದು ನಿಟ್ಟಲ್ಲಿ ವಶಕ್ಕೆ ಪಡ್ಕೊಂಡಿದ್ರು. ಆದ್ರೆ ಆ ಮೊಬೈಲ್ ನಲ್ಲಿ ಇರ್ತಕ್ಕಂತಹ ವಿಡಿಯೋವನ್ನ ಡಿಲೀಟ್ ಮಾಡಿದ್ದೇನೆ, ಜೊತೆಗೆ 3-4 ಫೋನ್ ನಂಬರ್ಗಳನ್ನ ಡಿಲೀಟ್ ಮಾಡಿದ್ದೇನೆ. ಹಾಗಾಗಿ ತನ್ನ ಮೊಬೈಲ್ ಅನ್ನ ಡಿಲೀಟ್ ಮಾಡೋದಕ್ಕೆ ಕಳಿಸಿದ್ದಾರೆ. ಇನ್ನು ಧನರಾಜು ಕರೆಂಟ್ ಶಾಕ್ ಕೊಟ್ಟಿದ್ದು ನಾನೇ ಅಂತ ಒಪ್ಕೊಂಡಿದ್ದಾನೆ, ಅದನ್ನ ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ಮಾತ್ರ ಇನ್ನು ಒಪ್ಕೊಂಡಿಲ್ಲ. ಹೀಗಾಗಿ ಇವರನ್ನ ಎಷ್ಟೇ ದಿನ ವಿಚಾರಣೆ ಮಾಡಿದ್ರು ಇದಕ್ಕೆ ಪಟ್ಟಾಗಿ ಕೂತ್ಕೊಂತಾರೆ. ಹೀಗಾಗಿ ಪರ್ಯಾಯ ರೂಪದಲ್ಲಿ ನಾವು ತನಿಖೆಯನ್ನ ಮುಂದುವರಿಸ್ತೇವೆ, ಇವರು ನಮ್ಮ ಕಸ್ಟಡಿಗೆ ಬೇಡ ಅನ್ನೋ ಒಂದು ನಿಟ್ಟಲ್ಲಿ ತೀರ್ಮಾನಕ್ಕೆ ತನಿಖಾಧಿಕಾರಿಗಳು ಬಂದಿದ್ದಾರೆ. ಇನ್ನೇನು ಅವರಿಗೆ ಒಂದು ಹಂತದಲ್ಲಿ ಇಲ್ಲಿನ ಒಂದು ಸರ್ಕಾರಿ ಆಸ್ಪತ್ರೆ ಮಳ್ಳತ್ತಳ್ಳಿ ಸರ್ಕಾರಿ ಆಸ್ಪತ್ರೆ ವೈದ್ಯರನ್ನ ಕರೆಸಿ ವೈದ್ಯಕೀಯ ಪರೀಕ್ಷೆಯನ್ನು ಮುಗಿಸಿದ್ದಾರೆ. ನೇರವಾಗಿ 3 ಗಂಟೆ ಸುಮಾರಿಗೆ ಅಥವಾ 3.5 ಸುಮಾರಿಗೆ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ ಅವರಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.